ನಮ್ಮ ಮಾವ ಅವರು ಚಿಕ್ಕಣ್ಣ ಅವರು ಅಂತ ಅವರು ಮಗಳನ್ನ ನಾವು ಮದುವೆ ಆದಮೇಲೆ ನಾವು ಇದನ್ನು ಮಾಡ್ಕೊಂಡು ಮೇಂಟೆನೆನ್ಸ್ ಮಾಡ್ತೀವಿ. ಇಡ್ಲಿಗೂ ಅಷ್ಟೇ, ಫಸ್ಟು ತುಪ್ಪ ಹಾಕೋದೆಲ್ಲ ಇವರು ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಈಗ ಇಡೀ ಬೆಂಗಳೂರು ಪೂರ್ತಿ ತುಪ್ಪದ ಇಡ್ಲಿ ಅಂತ ಇರುತ್ತೆ. ಇಲ್ಲಿ ಸಿಗೋ ನಿಮಗೆ ತುಪ್ಪದ ಟೇಸ್ಟು ಬೇರೆ ಕಡೆ ಸಿಗೋ ಟೇಸ್ಟು ವ್ಯತ್ಯಾಸ ಇದೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನೋಡೋಕ್ಕೋದ್ರೆ ಒಂದು ಬ್ಯೂಟಿಫುಲ್ ಮಾರ್ನಿಂಗು, ಶನಿವಾರ ಬೆಳಗ್ಗೆ ಒಂದು ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ನ್ಯಾಪ್ಕ ಬಂತು. ಹಾಗಾಗಿ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಕಪ್ಪನ್ಬೇಟೆ ಕಡೆ ಬಂದಿದ್ದೀವಿ ಗೈಸ್. ಕಪ್ಪನ್ಬೇಟೆ ಕಡೆ ಗೋಪಾಲ್ ಟಿಫನ್ ರೂಮ್ ವೆಜ್ ಅಂತ. ಇಲ್ಲಿ ನೋಡೋಕ್ಕೋದ್ರೆ ಆಚೆನೇ ಸಿಕ್ಕಾಪಟ್ಟೆ ಕ್ರೌಡು ವೆಯ್ಟ್ ಮಾಡಿ ತಿಂತಾ ಇರ್ತಾರೆ. ಸೊ ಯೂಶ್ವಲಿ ಒಂದು ವಾಕ್ ಎಲ್ಲ ಹೋಗ್ಬಿಟ್ಟು ಇಲ್ಲಿ ಬಂದು ತಿಂತಾರೆ ಅನ್ಸುತ್ತೆ. ಒಳಗೂ ಅಷ್ಟೇ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಇವರ ಇಡ್ಲಿ ತುಪ್ಪ ಕಾಂಬಿನೇಷನ್ ಅಂತ ಒಂದು ಕೊಡ್ತಾರಂತೆ, ತುಂಬ ಇಷ್ಟಪಡ್ತಾರೆ ಜನ ಅಂತ ಹೇಳಿದ್ರು. ಖಾಲಿ ದೋಸೆ, ಮಸಾಲ ದೋಸೆ, ಅಟ್ ದ ಸೇಮ್ ಟೈಮ್ ಪಲಾವ್ ಒಳಗೆ ಸೂಪರ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಇಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ. ತುಂಬ ದಿನ ಆಗಿತ್ತು ಈ ಥರ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿ. ಸೊ ಬನ್ನಿ, ಲೆಟ್ಸ್ ಗೋ. ಸರ್, ಇದು ಯಾವಾಗ ಶುರು ಆಗಿದೆ ಸರ್? ಹೋಟ್ಲು 21 ವರ್ಷ ಆಗಿದೆ ಸರ್. ಓಕೆ ಓಕೆ. ಏನೇನೆಲ್ಲ ವೆರೈಟೀಸ್ ಎಲ್ಲ ಕೊಡ್ತಿದ್ದೀರಿ ಸರ್ ನೀವು? ಸರ್, ನಾವು ಇಡ್ಲಿ, ಬಾತು, ಚಿತ್ರಾನ್ನ, ದೋಸೆ, ನಮ್ಮಲ್ಲಿ ಖಾಲಿ ದೋಸೆ, ತುಪ್ಪ, ಮಿನಿ ಮಸಾಲೆ ದೋಸೆ, ಅದು ಸ್ಪೆಷಲ್. ಸರ್, ಇದು ನಮ್ಮ ಮಾವ ಅವರು, ಚಿಕ್ಕಣ್ಣ ಅವರು ಅಂತ. ಅವರು ತುಂಬ ಭಾಳ ಸುಮಾರು ಅಲ್ಲೇ ಒಂದು 55-60 ವರ್ಷ ಆಗಿದೆ ಅವರು ಬ್ರ್ಯಾಂಚ್. ಓಕೆ. ಅವರು ಮಗಳನ್ನ ನಾವು ಮದುವೆ ಆದಮೇಲೆ ನಾವು ಇದನ್ನು ಮಾಡಿಕೊಂಡು ಮೇಂಟೆನೆನ್ಸ್ ಮಾಡ್ತೀವಿ. ನಾವು ನಮ್ಮ ಮಿಸಸ್ಸು ಮನೆಯಲ್ಲೇ ಮಾಡ್ತೀರಾ? ಓಕೆ ಓಕೆ ಓಕೆ. ಟೈಮಿಂಗ್ ಸರ್? ಬೆಳಿಗ್ಗೆ 7:30-12:30. ಓಕೆ ಓಕೆ. ಈವ್ನಿಂಗ್ ಇರಲ್ಲ? ಈವ್ನಿಂಗ್ ಇರಲ್ಲ ಸರ್. ಅಡ್ರೆಸ್ ಬಂದು ಕಬ್ಬನ್ಪೇಟೆ ಮೇನ್ ರೋಡ್, 20 ಕ್ರಾಸ್, ಹಾಂ, ಡೋರ್ ನಂಬರ್ 26. ಓಕೆ ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಥರ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ವಿಶಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾವ ಅವ್ರದ್ದು ಇನ್ನೂ ಸೂಪರ್ ಆಗಿತ್ತು. ಅವ್ರ ಮಾವ ಮಾಡ್ಬೇಕು, ಜಾಸ್ತಿ ಆಗಿಲ್ಲ ಹೋಟಲ್, ಹಂಗೆ ಇದೆ ಟೇಸ್ಟ್. ಅವಾಗೂ ತಿಂತಾ ಇದ್ವಿ, ಇವಾಗೂ ತಿಂತಾ ಕೆಳಗಡೆ ಕುತ್ಕೊಂಡು ತಿಂತಾ ಇದ್ವಿ. ಸ್ಟೂಲ್ ಹಾಕಿದ್ದಾರೆ ಅಷ್ಟೇ ವ್ಯತ್ಯಾಸ. ಬಟ್ ಇಲ್ಲಿನ ದೋಸೆ ತಿಂದ್ರೆ ನಾವು ಹೊರಗಡೆ ಇನ್ಯಾವ ಹೋಟ್ಲಲ್ಲೂ ದೋಸೆ ತಿನ್ನಲ್ಲ, ಮಸಾಲ ದೋಸೆ. ಏನು ಸರ್, ಏನು ಸಿಗರೇಟ್ ಅದಲ್ಲಿ? ತಿನ್ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನಾವು ಹೇಳ್ಬೋದು, ಬಾಯಲ್ಲಿ ಇಡೋದಕ್ಕಿಂತ ನಿಮ್ಮ ಟೇಸ್ಟಲ್ಲಿ ಬೇಕದು. ಓಕೆ. ಆವಾಗ ಅದು ಗೊತ್ತಾಗುತ್ತೆ. ಅದು ಇಡ್ಲಿಗೂ ಅಷ್ಟೇ, ಫಸ್ಟು ತುಪ್ಪ ಹಾಕೋದೆಲ್ಲ ಇವರು ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಈಗ ಇಡೀ ಬೆಂಗಳೂರು ಪೂರ್ತಿ ತುಪ್ಪದ ಇಡ್ಲಿ ಅಂತ ಇರುತ್ತೆ. ಇಲ್ಲಿ ಸಿಗೋ ನಿಮಗೆ ತುಪ್ಪದ ಟೇಸ್ಟು ಬೇರೆ ಕಡೆ ಸಿಗೋ ಟೇಸ್ಟು ವ್ಯತ್ಯಾಸ ಇರುತ್ತೆ. ಎಲ್ಲ ಅಫರ್ಡೇಬಲ್ಲೇ, ಎಲ್ಲರಿಗೂ ಅನುಕೂಲ ಆಗುತ್ತೆ. 4-5 ವರ್ಷ ಆಯ್ತು ನಾವು ಇಲ್ಲೇ ನಾಷ್ಟ ಮಾಡೋಕೆ ಬಿಡ್ತೀವಿ. ಎಲ್ಲ ಐಟಮ್ ಚೆನ್ನಾಗಿದೆ. ದೋಸೆ, ಇಡ್ಲಿ, ಖಾಲಿ ದೋಸೆ, ಸೆಟ್ ದೋಸೆ, ರೈಸ್ ಬಾತು, ಚಟ್ನಿ, ಸೂಪರ್. ಯಾವ ಥರ ಇಲ್ಲೇ ಸಿಕ್ಕಲ್ಲ ಸರ್ ನಮಗೆ. ಇದು ನಾಷ್ಟ ಬೆಳಿಗ್ಗೆ ಇಲ್ಲೇ ಬರೋದು ನಾನು ಯಾವಾಗಲೂ. 6 ವರ್ಷ ಆಯಿತು. ಪ್ರೈಸ್ ಚೆನ್ನಾಗಿದೆ ಸರ್, ಭಾಳ ಲೋಸ್ಟ್, ಎಲ್ಲರಿಗೆ ಅನುಕೂಲ ಆಗೋದ್ರ ಪರವಾಗಿ ಇದೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಸೂಪರ್ ಆಗಿದೆ. ಒಂದ್ಸಲ ನಾಷ್ಟ ಮಾಡಿಬಿಟ್ಟು ನೋಡಿ ನೀವೇ, ಗೊತ್ತಾಗುತ್ತೆ ನಿಮ್ಗೆ. ಗೈಸ್, ಫಸ್ಟ್ ಇಡ್ಲಿ ತಗೊಂಡಿದ್ವಿ. ಸೊ ಇಡ್ಲಿ ನೋಡು, ತುಪ್ಪ ಫುಲ್ಲು ಖಾಲಿ ಆಗ್ತಾ ಇದೆ, ಬರ್ತಾ ಇದ್ದಾರೆ. ಸೊ ಬೇಜಾನ್ ಜನ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ಫಸ್ಟ್ ಇಡ್ಲಿ ತೊಗೊಂಡಿದ್ವಿ. ಇಡ್ಲಿ ನೋಡೋಕ್ಕೋದ್ರೆ ನಿಮಗೆ ತುಪ್ಪ, ಚಟ್ನಿ ಮತ್ತು ಪಲ್ಯ ಹಾಕ್ಕೊಟ್ಟಿದ್ದಾರೆ. ಸೊ ಅದನ್ನ ಮೂರು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಕೂಡ ಒಂದು ಬೈಟ್ ಹೋಗ್ಬಿಡೋಣ. ಸಾಫ್ಟಾಗಿ ಬ್ರೇಕ್ ಆಗ್ತಿದೆ ಗೈಸ್. ಅದ್ರ ಮೇಲೆ ತುಪ್ಪ ಬೇರೆ, ಒಳ್ಳೆ ಟೇಸ್ಟ್ ಗೈಸ್. ಸೀರಿಯಸ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲ ಆಚೆಯಿಂದ ಆರ್ಡ್ರ್ ಮಾಡ್ತಾ ಇದ್ದಾರೆ ಇಡ್ಲಿ ಯಾವ್ದು ಬೇಕು ಅಂತಂದ್ಬಿಟ್ಟು. ಸಾಫ್ಟಾಗಿದೆ ಇಡ್ಲಿ, ಜೊತೆಗೆ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಹೇಳ್ತೀನಿ. ಎರಡು ಮಿಕ್ಸ್ ಮಾಡ್ಕೊತೀನಿ, ಚಟ್ನಿ, ಆಲೂಗಡ್ಡೆ ಪಲ್ಯ, ಮೇಲೆ ತುಪ್ಪ ಹಾಕ್ಸ್ಕೊಳ್ಳಿ, ಮರಿದೆ ಸೂಪರಾಗಿರುತ್ತೆ. ಇಡ್ಲಿನೇ ಈ ಥರ ರೇಂಜ್ ಇದೆ ಅಂತಂದರೆ ಇವ್ರದ್ದು ಫೇಮಸ್ ಮಸಾಲೆ ದೋಸೆ ಮತ್ತು ಖಾಲಿ ದೋಸೆ, ಅದನ್ನು ಟ್ರೈ ಮಾಡೋಣ. ಖಾಲಿ ದೋಸೆ ತೊಗೊಂಡಿದ್ವಿ. ಈ ಖಾಲಿ ದೋಸೆ ಬಂದ್ಬಿಟ್ಟು ತುಂಬ ಫೇಮಸ್ ಅಂತ ಹೇಳಿದ್ರು. ಖಾಲಿ ದೋಸೆ ಮತ್ತು ಮಸಾಲೆ ದೋಸೆ, ನೆಕ್ಸ್ಟ್ ಮಸಾಲೆ ದೋಸೆ ಕೂಡ ಆರ್ಡ್ರ್ ಮಾಡಿದ್ದೀನಿ. ಈ ಖಾಲಿ ದೋಸೆ ಹಂಗೆ ಕರೆಕ್ಟಾಗಿ ಬ್ರೇಕ್ ಮಾಡಿ ಚಟ್ನಿ, ಪಲ್ಯ, ತುಪ್ಪ, ಇದಂತೂ ಮೂರು ಗ್ರೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಾಫ್ಟ್ ಸಾಫ್ಟಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡೋಕ್ಕೋದ್ರೆ ದೋಸೆಗೆ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ದೋಸೆ ಆಗಿರಿ ಸರಿ, ಇಡ್ಲಿ ಆಗಿರಿ ಸರಿ, ಎರಡಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ. ಮೇನ್ ಹೈಲೈಟ್ ಏನು ಅಂತಂದರೆ ತುಪ್ಪ ಆ್ಯಡ್ ಮಾಡ್ತಾರಲ್ಲ, ಅದು ಇನ್ನೊಂದು ಫ್ಲೇವರ್ ಆ್ಯಡ್ ಆನ್ ಆಗುತ್ತೆ. ತುಂಬ ಸೂಪರಾಗಿದೆ. ಪಲ್ಯನೂ ಅಷ್ಟೇ, ಇದೆಲ್ಲ ನೋಡೋಕ್ಕೋದ್ರೆ ನಿಮ್ಗೆ ಸಪ್ರೇಟ್ ಸಪ್ರೇಟಾಗಿ ಕೊಡೋಲ್ಲ, ಅದ್ರ ಮೇಲೆ ಹಾಕ್ತಾರೆ ಚಟ್ನಿ, ಅದ್ರ ಮೇಲೆ ಪಲ್ಯ, ಅದ್ರ ಮೇಲೆ ತುಪ್ಪ. ಸೊ ಡಿಫ್ರೆಂಟ್ ಕಾಂಬಿನೇಷನು, ಸೂಪರಾಗಿದೆ. ಆಹಾ, ಬೆಳಗ್ಗೆ ಬೆಳಗ್ಗೆ ತಿನ್ನೋಕ್ಕಂತೂ
ಸೂಪರ್ ಆಗಿದೆ ಗೈಸ್. ಗೈಸ್ ನೆಕ್ಸ್ಟ್ ಪಲಾವ್ ತೊಗೊಂಡಿದ್ವಿ. ಸೊ ಪಲಾವ್ಗೂ ಅಷ್ಟೇ ಸೇಮ್ ಕಾಂಬಿನೇಷನ್, ಚಟ್ನಿ ಪಲ್ಯ ತುಪ್ಪ, ಹಂಗೆ ಟ್ರೈ ಮಾಡೋಣ. ಸೊ ಹಂಗೆ ನೋಡಿ, ಪಲ್ಯ ಜೊತೆಗೆ ತಗೋಬೇಕು ಹಿಂಗೆ. ಹೆಂಗೈಸ್ ಎಲ್ಲ ಐಟಮು ಚೆನ್ನಾಗಿದೆ, ಒಂದೊಂದು ಐಟಮು ಒಂದಕ್ಕಿಂತ ಒಂದು ಸಕ್ಕದಾಗಿದೆ ಅಂತಲೇ ಹೇಳಬೇಕು. ಮೇನ್ ಹೈಲೈಟ್ ಮೇ ಬಿ ತುಪ್ಪ, ಚಟ್ನಿ ಆ್ಯಂಡ್ ದೆನ್ ಆ ಪಲ್ಯ, ಸೀಕ್ರೆಟ್ ಅಂತ ಅನ್ಸುತ್ತೆ. ಬಟ್ ಪಲಾವು ತುಂಬ ಸೂಪರ್ ಆಗಿದೆ, ಅಂದರೆ ಜಾಸ್ತಿ ತರಕಾರಿ ಸಲ ಹಾಕಿ ಸೂಪರಾಗಿ ಮಾಡ್ಕೊಟ್ಟಿದ್ದಾರೆ. ಬೀನ್ಸು, ಟೊಮೆಟೋ ಸಲ ಹಾಕಿ ಸೂಪರಾಗಿ ಬಂದಿದೆ. ಬಿಸಿ ಬಿಸಿಯಾಗಿ ತಿಂತಿದ್ರೆ ಹೋಗ್ತಾ ಇರುತ್ತೆ ಬೆಳಗ್ಗೆ ಬೆಳಗ್ಗೆ. ನಾನು ಒಂದು ಸಿಂಗಲ್ ಇಡ್ಲಿ ತೊಗೊಂಡೆ, ಒಂದು ಸಿಂಗಲ್ ದೋಸೆ, ಪಲಾವು ಸೂಪರಾಗಿದೆ. ಮಸ್ಟ್ ಟ್ರೈ, ಮಸ್ಟ್ ಅಂದರೆ ಮಸ್ಟ್ ಟ್ರೈ, ಸೀರಿಯಸ್ಲಿ ಮಸ್ಟ್ ಟ್ರೈ. ಫೈನಲಿ ಒಂದು ಮಸಾಲೆ ದೋಸೆ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಅದಾದಮೇಲೆ ಹೋಟೆಲ್ ಜಾಗ ಇಲ್ಲ. ಆ್ಯಕ್ಚುಲಿ ಇನ್ನೂ ತಿನ್ಬೋದು, ಟೇಸ್ಟ್ಗೋಸ್ಕರ ತಿನ್ಬೋದು, ಬಟ್ ಹೋಟೆಲ್ ಜಾಗ ಇಲ್ಲ, ಕೆಪಾಸಿಟಿ ಮುಗಿದಿದೆ. ಸೊ ಅದಕ್ಕೋಸ್ಕರ ನಾವು ಮಸಾಲೆ ದೋಸೆ ಎಲ್ಲ ಫೈನಲ್ ಮುಗಿಸೋಣ ಅಂತ ಅಂದ್ಬಿಟ್ಟು ಹಂಗೆ ಮಿಡಲಿಂದ ಪಿಕ್ ಮಾಡಿದ್ರೆ ಆಹಾ ಕ್ರಂಚಿ ಗೇ ಚಟ್ನಿ ಜೊತೆ ತೊಗೊಳ್ಳೋಣ. ಮಿಡಲಿಂದ ಬ್ರೇಕ್ ಮಾಡಬೇಕು ಯಾವಾಗ ಮಸಾಲೆ ದೋಸೆ. ಆಲೂಗಡ್ಡೆ ಪಲ್ಯ ಆ್ಯಕ್ಚುಲಿ ಕೋರೆ, ಇದೊಂದು ಸಾಫ್ಟ್ ಮಸಾಲೆ ದೋಸೆ ಅಲ್ಲ, ಒಂದು ಕ್ರಿಸ್ಪಾಗಿ ಒಂದು ಮಸಾಲೆ ದೋಸೆ ಸಿಗುತ್ತೆ ನಿಮಗೆ. ಒಳಗೆ ಸಾಫ್ಟ್ ಆಗಿದೆ, ಆಚೆ ಲೇಯರ್ ಬಂದ್ಬಿಟ್ಟು ಕ್ರಿಸ್ಪಾಗಿದೆ. ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್, ಚಟ್ನಿನೇ ಒಂದು ಮ್ಯಾಜಿಕ್ ಅಂತ ಅನ್ಸುತ್ತೆ. ಚಟ್ನಿ ಅಂತ ತುಪ್ಪ, ಇದಕ್ಕೆ ತುಪ್ಪ ಇಲ್ಲ. ಬೇಕು ಅಂತಂದ್ರೆ ನೀವು ತುಪ್ಪ ಎಕ್ಸ್ಟ್ರಾ ಹಾಕಿಸ್ಕೋಬೇಕು. ನಾನು ನೋಡಿದೆ ಯೂಶ್ಲಿ ಯಾರಿಗೂ ತುಪ್ಪ ಹಾಕ್ತಿಲ್ಲ, ಬೇಕು ಅಂತಂದ್ರೆ ನೀವು ಎಕ್ಸ್ಟ್ರಾ ಹಾಕಿಸ್ಕೋಬೇಕು. ಚಿಂದಿ ಆಗಿದೆ, ಕ್ರೌಡ್ ಖಾಲಿ ಆದರೂ ಇವಾಗ ಸ್ವಲ್ಪ ಐಟಮ್ಸ್ ಬೇಗ ಸಿಗುತ್ತೆ, ಇಲ್ಲಾಂದರೆ ಅವಾಗಿಂದ ಸಿಗ್ತಾನೆ ಇರಲಿಲ್ಲ. ಮಸಾಲೆ ದೋಸೆ ಪದೇ ಪದೇ ಆರ್ಡರ್ ಮಾಡಿ ಕೊನೆಯದಾಗಿ ಸಿಕ್ತು, ಇವಾಗ ಆರಾಮಾಗಿ ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡೋಣ. ಅಷ್ಟೇ ವಿಡಿಯೋ ಅಷ್ಟೇ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ನೀವು ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಅವಸ್ತಿರ್ತಾರಲ್ಲ, ಒಂದು ಬೆಳಗ್ಗೆ ಬೆಳಗ್ಗೆ ಸೂಪರ್ ಒಂದು ವೈಬ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ತಿನ್ಬೇಕಂತ ಕೇಳ್ತಿರ್ತಾರಲ್ಲ, ಒಳಗೆ ರೇಡಿಯೋನ ಸಾಂಗ್ಸ್ ಕೂಡ ಹಾಕಿರ್ತಾರೆ. ಚೆನ್ನಾಗಿರೋದು ಒಂದು ವೈಬಿಂಗ್ ಪ್ಲೇಸು, ಚಿಕ್ಕ ಏರಿಯಾ, ತುಂಬ ಚೆನ್ನಾಗಿದೆ. ಸೊ ಒಂದ್ಸರಿ ಬಂದು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತಂದ್ಬಿಟ್ಟು ನನಗೂ ಕೂಡ ಕಮೆಂಟ್ಸಲ್ಲಿ ಹೇಳಿ. ನೀವು ಇನ್ ಕೇಸ್ ವೆಜ್ ಬ್ರೇಕ್ಫಾಸ್ಟ್ ಅವರ್ಸ್ ಆಗಿದ್ರೆ ಕಮೆಂಟ್ಸಲ್ಲಿ ಒಂದು ಹಾರ್ಟ್ ಹಾಕಿ, ಗೊತ್ತಾಗುತ್ತೆ ನನಗೆ ಅಷ್ಟೊಂದು ಎಷ್ಟೊಂದು ಜನ ವೆಜ್ ಬ್ರೇಕ್ಫಾಸ್ಟ್ ಅವರು ಇದ್ದಾರೆ ಅಂತ ಅಂದ್ಬಿಟ್ಟು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡು, ಪಕ್ಕದಲ್ಲಿ ಬೆಲೆಕ್ಕೆ ನೋಡ್ಕೊಂಡ್ಬಿಟ್ಟು ಆಲ್ ಐಕನ್ ಸೆಟ್ ಮಾಡಿ, ಅವಾಗ ನಾನು ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಟಿ ದಿನ ಇನ್ಸ್ಪೈರ್ ಫ್ರಮ್ ದಿನೇಶ್, ಡೂ ವಾಟ್ ಯು ಲವ್. ಬೈ ಬೈ.